ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾ ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ನಲವತ್ತೆಂಟು ಜಗತ್ತನ್ನೇ ಸತ್ಯ ಮತ್ತು ನೀತಿಗೆ ಪರಿವರ್ತಿಸಲು ಕ್ರೈಸ್ತ ಪ್ರಪಂಚದ ವೈಫಲ್ಯದ ಕಾರಣಗಳ ಮೇಲೆ ಇದು ಎಂತಹ ಹೇಳಿಕೆಯಾಗಿದೆ ಮತ್ತು ಅದು ಹೆಗ್ಗಳಿಕೆಗೆ ಬದಲಾಗಿ ಅವಮಾನ ಮತ್ತು ಪಶ್ಚಾತ್ತಾಪವೆಂದು ಹೇಗೆ ಕರೆಯುತ್ತದೆ ಪೂರ್ವ ಏಷ್ಯಾದ ಯುವಕರ ಧ್ವನಿಯನ್ನು ಕಾನ್ಸ್ಟಾಂಟಿನೋಪಲ್ನ ಹೆರೆಂಟ್ ಎಂ ಕ್ರೇನ್ಮನ್ ಎಂಬುವರಿಂದ ಈ ಕೆಳಗಿನಂತೆ ಎತ್ತಲಾಯಿತು ಸೂರ್ಯ ಉದಯಿಸುವ ಎಲ್ಲಾ ರಾಷ್ಟ್ರಗಳಿಂದ ಬಂದ ಸಹೋದರರೇ ನಾನು ಇಲ್ಲಿ ಪೂರ್ವದ ರಾಷ್ಟ್ರಗಳ ಯುವಕರನ್ನು ಪ್ರತಿನಿಧಿಸಲು ನಿಂತಿದ್ದೇನೆ ನಿರ್ದಿಷ್ಟವಾಗಿ ಪಿರಮಿಡ್ಗಳ ಭೂಮಿಯಿಂದ ಸೈಬೇರಿಯಾದ ಐಸ್ ವರವಿಗೆ ಮತ್ತು ಸಾಮಾನ್ಯವಾಗಿ ಏಜಿಯನ್ ತೀರದಿಂದ ಜಪಾನಿನ ನೀರುಗಳವರೆವಿಗೆ ಆದರೆ ಧರ್ಮಗಳ ಸಂಸತ್ತಿನ ಈ ಅದ್ಭುತ ವೇದಿಕೆಯಲ್ಲಿ ನಾನು ಅಮೇರಿಕಾದ ಸಾರ್ವಜನಿಕರನ್ನು ಎದುರಿಸುತ್ತಿರುವ ಪೌರಸ್ತ್ಯದ ಪುತ್ರರೊಂದಿಗೆ ನಾನು ಕಂಡುಕೊಂಡಿದ್ದೇನೆ ನೀವು ತಿಳಿಯದೆ ನಿಮ್ಮ ಸಾಲಗಾರರ ಮಂಡಳಿಯನ್ನು ಒಟ್ಟಿಗೆ ಕರೆದಿದ್ದೀರಿ ಎಂದು ಹೇಳಲು ನಾನು ಮೊದಲು ಯೋಚಿಸಿದೆ ನಿಮ್ಮ ವ್ಯವಹಾರಗಳನ್ನು ಹೆಚ್ಚಿಸಿ ಆದರೆ ನಿಮ್ಮ ಹೃದಯಗಳನ್ನು ಬಿಚ್ಚಿಡಲು ನಿಮ್ಮ ಪುಸ್ತಕಗಳತ್ತ ತಿರುಗಿ ಮತ್ತು ನಮ್ಮ ಹಕ್ಕು ಸರಿಯಿಲ್ಲ ಎಂದು ನೋಡಿ ನಾವು ನಿಮಗೆ ವಿಜ್ಞಾನ ತತ್ವಜ್ಞಾನ ದೇವತಾಶಾಸ್ತ್ರ ಸಂಗೀತ ಮತ್ತು ಕಾವ್ಯವನ್ನು ನೀಡಿದ್ದೇವೆ ಮತ್ತು ಅಪಾರ ವೆಚ್ಚದಲ್ಲಿ ನಿಮಗಾಗಿ ಇತಿಹಾಸವನ್ನು ನಿರ್ಮಿಸಿದ್ದೇವೆ ಇದಲ್ಲದೆ ಪರಲೋಕದಿಂದ ನಮ್ಮ ಭೂಮಿಯಲ್ಲಿ ಬೆಳಗಿನ ಬೆಳಕಿನಿಂದ ನಿಮ್ಮ ಸಾಕ್ಷಿಗಳ ಮೇಘ ಮತ್ತು ನಿಮ್ಮ ಸಂತರು ಅಪೋಸ್ತಲರು ಪ್ರವಾದಿಗಳು ಹುತಾತ್ಮರು ಎಂಬ ನಿಮ್ಮ ಉತ್ಸಾಹದ ಮೇಘವು ಶಾಶ್ವತವಾಗಿ ಹೊರಹೊಮ್ಮಿದೆ ಆ ಶ್ರೀಮಂತ ಬಂಡವಾಳದೊಂದಿಗೆ ನೀವು ಅದ್ಭುತವಾದ ಸಂಪತ್ತನ್ನು ಸಂಗ್ರಹಿಸಿದ್ದೀರಿ ಇದರಿಂದ ನಿಮ್ಮ ಆಸ್ತಿಗಳು ನಿಮ್ಮ ಹೊಣೆಗಾರಿಕೆಗಳಿಂದ ನೀವು ಮರೆಮಾಡುತ್ತೀರಿ ನಿಮ್ಮ ಸಂಪತ್ತನ್ನು ಹಂಚಿಕೊಳ್ಳಲು ನಾವು ಬಯಸುವುದಿಲ್ಲ ಆದರೆ ನಮ್ಮ ಲಾಭಾಂಶವನ್ನು ನಾವು ಹೊಂದಿರಬೇಕು ಎಂದಿನಂತೆ ಒಬ್ಬ ಯುವಕ ಚೀಟಿಗಳನ್ನು ಪ್ರಸ್ತುತ ಪಡಿಸುವನು ನೀವು ಈ ಲಾಭಾಂಶವನ್ನು ಹಣದಿಂದ ಪಾವತಿಸಲು ಸಾಧ್ಯವಿಲ್ಲ ನಿಮ್ಮ ಚಿನ್ನವು ನಿಮಗೇ ಬೇಕಾದದ್ದನ್ನು ಕೊಟ್ಟಿದೆ ನಿಮ್ಮ ಬೆಳ್ಳಿಯ ಕೃಪೆಯಿಂದ ಬಿದ್ದು ಹೋಗಿ ನಿಮ್ಮ ಹೃದಯದ ಸಂಪೂರ್ಣ ಸಹಾನುಭೂತಿಯಲ್ಲಿ ನೀವು ನಮಗೆ ಉತ್ತಮವಾದ ಶ್ರೀಮಂತ ಲಾಭಾಂಶವನ್ನು ನೀಡಬೇಕೆಂದು ನಾವು ಬಯಸುತ್ತೇವೆ ಮತ್ತು ಕುಶಲಕರ್ಮಿಗಳು ತಮ್ಮ ತೂಕವನ್ನು ನಿರ್ಣಯಿಸಿ ವಿವಿಧ ಆಕಾರ ಮತ್ತು ಬಣ್ಣಗಳ ತನ್ನ ಕ್ರೂಸಿಬಲ್ ಗಟ್ಟಿಗಳನ್ನು ಎಸೆದು ಬೆಂಕಿ ಪ್ರವಾಹದಂತೆ ಹರಿದು ಕೆಲಸವನ್ನು ಮಾಡಿದ ನಂತರ ಅದನ್ನು ಸುರಿಯುತ್ತಾರೆ ಮತ್ತು ಹಿಗೋ ಅದು ಶುದ್ಧ ಚಿನ್ನವನ್ನು ಹರಿಯುತ್ತದೆ ಆದ್ದರಿಂದ ಭೂಮಿಯ ತುದಿಗಳಿಂದ ಮನುಷ್ಯರ ಮಕ್ಕಳನ್ನು ಒಟ್ಟುಗೂಡಿಸಿ ಇಲ್ಲಿ ನಿಮ್ಮ ಮುಂದೆ ಇಟ್ಟುಕೊಳ್ಳುವುದು ಶ್ರದ್ಧೆಯಿಂದ ಚಿಂತನೆ ಮತ್ತು ಸತ್ಯದ ನಂತರ ಸಂಪತ್ತು ಮುಗಿದಾಗ ನಮ್ಮ ಜನಾಂಗ ಮತ್ತು ಸಿದ್ಧಾಂತದ ಪೂರ್ವಾಗ್ರಹ ಮತ್ತು ವಿವಿಧ ಪದ್ಧತಿ ಮತ್ತು ಆರಾಧನೆಯಿಂದ ಅಲ್ಲಿ ಹರಿಯುತ್ತದೆ ನಿಮ್ಮ ಕಣ್ಣುಗಳ ಮುಂದೆ ಮಾನವೀಯತೆಯ ಶುದ್ಧ ಚಿನ್ನವನ್ನು ಹೊರತುಪಡಿಸಿ ಏನೂ ಇಲ್ಲ ಮತ್ತು ಇನ್ನು ಮುಂದೆ ನೀವು ನಮಗೆ ವಿದೇಶಿ ರಾಷ್ಟ್ರಗಳಲ್ಲಿ ಅಪರಿಚಿತರಲ್ಲ ಆದರೆ ನಿಮ್ಮ ಸಹೋದರರು ಚೀನಾ ಜಪಾನ್ ಭಾರತದಲ್ಲಿ ಗ್ರೀಸ್ ದ್ವೀಪಗಳು ಮತ್ತು ಅರ್ಮೇನಿಯಾದ ಬೆಟ್ಟಗಳು ಮತ್ತು ಕಣಿವೆಗಳಲ್ಲಿ ನಿಮ್ಮ ಸಹೋದರಿಯರೆಂದು ಭಾವಿಸುತ್ತೀರಿ ಮತ್ತು ನೀವು ನಮಗೆ ಅಂತಹ ಲಾಭಾಂಶವನ್ನು ನೀಡಿದ್ದೀರಿ ನಿಮ್ಮ ಹೃದಯಗಳು ಮತ್ತು ಅಂತಹ ಆಶೀರ್ವಾದದೊಂದಿಗೆ ನಿಮ್ಮನ್ನು ಸ್ವೀಕರಿಸಿದ್ದೀರಿ ಅದೇ ಪ್ರಕಾರ ಇದು ಭವಿಷ್ಯದ ಸಮಯಗಳಲ್ಲಿ ಭವಿಷ್ಯವಾಣಿಯ ಬ್ಯೂಲಾ ಭೂಮಿಯಾಗಲಿದೆ ಮತ್ತು ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ನಮ್ಮ ದೇಶದಲ್ಲಿ ಒಮ್ಮೆ ಹೇಳಿದ ಆ ಮಧುರ ಗೀತೆಯ ಪ್ರತಿಧ್ವನಿಯನ್ನು ಕಳುಹಿಸುತ್ತದೆ ಪೂರ್ವದ ದೊಡ್ಡ ಧಾರ್ಮಿಕ ಜೀವನದ ಜ್ಞಾನ ಮತ್ತು ಅನುಭವದ ವ್ಯಕ್ತಿಗಳು ಇಲ್ಲಿ ನಿಮ್ಮೊಂದಿಗೆ ತುಂಬ ಮಾತನಾಡಿದ್ದಾರೆ ನಾನು ಅದಕ್ಕೆ ಏನನ್ನೂ ಸೇರಿಸಬೇಕೆಂದು ನೀವು ನಿರೀಕ್ಷಿಸುವುದಿಲ್ಲ ಅಥವಾ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಾನು ಇಲ್ಲಿ ನಿಲ್ಲುತ್ತಿಲ್ಲ ಪ್ರಪಂಚದ ಧರ್ಮಗಳ ಬಗ್ಗೆ ಆದರೆ ಎಲ್ಲ ಭೂತಕಾಲದಿಂದ ಹೊರಬಂದ ಹೊಸ ಜನಾಂಗದ ಜನರಿದ್ದಾರೆ ಅವರ ಪ್ರಭಾವವು ಮುಂಬರುವ ಶತಮಾನದಲ್ಲಿ ಮಾನವೀಯತೆಯ ಕೆಲಸದಲ್ಲಿ ನಿಸ್ಸಂದೇಹವಾಗಿ ಪ್ರಮುಖ ಅಂಶವಾಗಿದೆ ವರ್ತಮಾನದ ಹೊಸ ಜೀವನದ ಸಂಪರ್ಕಕ್ಕೆ ಬರುತ್ತಾರೆ ನನ್ನ ಪ್ರಕಾರ ಓರಿಯೆಂಟ್ ಯುವಕರು ಅವರು ಮಹಾನ್ ಪಶ್ಚಿಮದ ತಮ್ಮ ಸಹೋದರರೊಂದಿಗೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ತಯಾರಿ ನಡೆಸುತ್ತಿದ್ದಾರೆ